ಗೋಡನ್ ಫುಲ್ಲು ಇದೆ, ಎಲ್ಲೂ ಏನು ನಮ್ಗೇನು ಕಮ್ಮಿ ಏನು ಇಲ್ಲ, ಎಲ್ಲಾನು ಇದೆ. ಮಳೆ ಬಂದಿದೆ, ಈಗ ರೈತರಿಗೆ ಎಷ್ಟೇ ಗೊಬ್ಬರ ಬೇಕು ಅಂದ್ರೂ ಬಂದು ತೊಗೊಂಡು ಹೋಗ್ಬೋದು. ಅದರಲ್ಲಿ ಲಿಂಕ್ ಇಲ್ಲ, ಡಿ ಐ ಇದು ನಮ್ಮ ಹತ್ರ ತಿರುಬಲ್ಸ್ ತೊಗೊಂಡ್ರೆ ನಾವು ಯೂರಿಯಾ ಕೊಡ್ತೀವಿ, ಯೂರಿಯಾ ತೊಗೊಂಡ್ಬಿಟ್ಟು ಇದು ತೊಗೋಬೇಕು, ಆ ಮೂಟೆಗೆ ಲಿಂಕ್ ಕೊಡ್ತಾರಲ್ಲ, ಆ ಲಿಂಕ್ ಯಾವುದು ಇಲ್ಲ ನಮ್ಮ ಹತ್ರ. ಇದು ಸೊಸೈಟಿ, ಸರ್ಕಾರಕ್ಕೆ ಸಂಬಂಧ, ಸರ್ಕಾರದ ಸಂಸ್ಥೆ ಇದು. ಈ ಸಂಸ್ಥೆಯಲ್ಲಿ ರೈತರಿಗೆ ಯಾವುದು ಕಂಡೀಷನ್ ಇಲ್ಲ, ಎಷ್ಟು ಬೇಕೋ ತೊಗೊಂಡೋಗ್ಬೋದು, ಎಷ್ಟು ಮೂಟೆ ಬೇಕಂದ್ರೆ ರೈತರಿಗೆ ಕೊಡ್ತೀವಿ, ಲೋಕಲ್ ಅವ್ರಿಗೆ ಇರಬೇಕಷ್ಟೇ. ಬಿಲ್ ಅಂದ್ರೆ ಗೌರ್ಮೆಂಟೇ ಬಂದ್ಬಿಟ್ಟು ಡಿ ಐ ಪಿನ ರೈತರು ಹಾಕಬಾರ್ದು ಅಂತ ಒಂದು ಕಂಡೀಷನ್ ಮಾಡಿ, ಯಾಕಂದ್ರೆ ಅದರಿಂದ ಮಣ್ಣಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ ಅಂತೆ, ಡಿ ಐ ಪಿಯಿಂದ ಭೂಮಿಗೆ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ ಅಂತೆ. ಅದರಿಂದ ಡಿ ಐ ಪಿ ಯೂಸ್ ಮಾಡಬಾರ್ದು ಅಂತ, ಡಿ ಐ ಪಿ ಯೂಸ್ ಮಾಡಬಾರ್ದು ಅಂತ ಜನನಕ್ಕೆ ಹೇಳ್ತಾ ಇದೆ, ನಮ್ಮ ಗೌರ್ಮೆಂಟಿಂದನೇ ಒಂದು ಸರ್ವೆ ರಿಪೋರ್ಟ್ ಆಗಿ ಬಂದಿದೆ. ಅದರಿಂದ ಡಿ ಐ ಪಿನೇ ಎಲ್ಲೂ ನಮ್ಗೆ ಸಿಗ್ತಾ ಇಲ್ಲ ಇವಾಗ. ಅದರಿಂದ ಜನಕ್ಕೆ ರೈತರಿಗೂ ಅಷ್ಟೇ, ಡಿ ಐ ಪಿ ಸಿಗದೇ ಇರೋದಕ್ಕೆ ಕಾರಣ ಏನು ಅಂದರೆ, ಡಿ ಐ ಪಿಯಿಂದ ಮಣ್ಣಿಗೆ, ರೈತರ ಜಮೀನಲ್ಲಿ ಮಣ್ಣಿಗೆ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಡಿ ಐ ಪಿ ಯೂಸ್ ಮಾಡಬಾರ್ದು ಅಂತ ಸರ್ಕಾರದಿಂದನೇ ಅದನ್ನು ಇದನ್ನು ಮಾಡಿದ್ದಾರೆ. ಪ್ಲಸ್ ನೀವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲೂ ಕೇಳ್ಕೋಬೋದು ಏನು ನಿಜಾನ ಇದು ಅಂತ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಅವರು ಹೇಳಿದ್ರು ಅದಕ್ಕೆ ಡಿ ಐ ಪಿ ಒಂದಿಲ್ಲ ನಮ್ಮ ಹತ್ರ, ಇನ್ನು ಮಿಕ್ಕಿದ್ದೆಲ್ಲ ಸ್ಟಾಕ್ ಎಲ್ಲ ಸಫಿಷಿಯಂಟಾಗಿ ನೋಡಿ ಅಲ್ಲಿದೆ. ಗೋಡನ್ ಫುಲ್ಲು ಇದೆ, ಎಲ್ಲೂ ಏನು ನಮ್ಗೇನು ಕಮ್ಮಿ ಏನು ಇಲ್ಲ, ಎಲ್ಲಾನು ಇದೆ. ಮಳೆ ಬಂದಿದೆ, ಈಗ ರೈತರಿಗೆ ಎಷ್ಟೇ ಗೊಬ್ಬರ ಬೇಕು ಅಂದ್ರೂ ಬಂದು ತೊಗೊಂಡು ಹೋಗ್ಬೋದು. ಅದರಲ್ಲಿ ಲಿಂಕ್ ಇಲ್ಲ, ಡಿ ಐ ಇದು ನಮ್ಮ ಹತ್ರ ತಿರುಬಲ್ಸ್ ತೊಗೊಂಡ್ರೆ ನಾವು ಯೂರಿಯಾ ಕೊಡ್ತೀವಿ, ಯೂರಿಯಾ ತೊಗೊಂಡ್ಬಿಟ್ಟು ಇದು ತೊಗೋಬೇಕು, ಆ ಮೂಟೆಗೆ ಲಿಂಕ್ ಕೊಡ್ತಾರಲ್ಲ, ಆ ಲಿಂಕ್ ಯಾವುದು ಇಲ್ಲ ನಮ್ಮ ಹತ್ರ. ಇದು ಸೊಸೈಟಿ, ಸರ್ಕಾರಕ್ಕೆ ಸಂಬಂಧ, ಸರ್ಕಾರದ ಸಂಸ್ಥೆ ಇದು. ಈ ಸಂಸ್ಥೆಯಲ್ಲಿ ರೈತರಿಗೆ ಯಾವುದು ಕಂಡೀಷನ್ ಇಲ್ಲ, ಎಷ್ಟು ಬೇಕೋ ತೊಗೊಂಡೋಗ್ಬೋದು, ಎಷ್ಟು ಮೂಟೆ ಬೇಕಂದ್ರೆ ರೈತರಿಗೆ ಕೊಡ್ತೀವಿ, ಲೋಕಲ್ ಅವ್ರಿಗೆ ಇರಬೇಕಷ್ಟೇ. ಯಾವ್ದು ಬೇಕಂದ್ರೆ ಅದನ್ನು ತೊಗೊಂಡೋಗ್ಬೋದು, ಯಾವ್ದು ಬೇಕಾದ್ರೆ ತೊಗೊಂಡೋಗ್ಬೋದು. ಲೋಕಲ್ ರೈತರಾಗಿರ್ಬೇಕು, ಆಧಾರ್ ಕಾರ್ಡ್ ಇರಬೇಕು, ಅವರು ತಮ್ಮ ಕೊಟ್ಟು ತೊಗೊಂಡೋಗ್ಬೋದು. ಇಲ್ಲಿ ಸದಸ್ಯರಾಗುವಂತ ಏನಿಲ್ಲ, ಏನು ಅವರೇ ತಗೋಬೇಕು, ಅವರೇ ತಗೋಬೇಕು ಅಂತ. ಯಾರನ್ನ ತಗೋಬೋದು, ರೈತರದ್ದು ಇದು ಸದಸ್ಯರು ಅಂತ ಏನಿಲ್ಲ, ರೈತರು ಯಾರು ಬಂದನ ತಗೊಂಡು ಹೋಗ್ಬೋದು. ರೈತರು ಮುಳಬಾಗಿಲು ತಾಲೂಕಲ್ಲಿ ಜನ ರೈತರು ಯಾರು ಬಂದು ತಗೊಂಡು ಹೋಗ್ಬೋದು.